ओम शांति। पिता श्री शुभावयाधे। 3/31/2020 मीठे बच्चे, तुम अभी पुरानी दुनिया के गेट से निकलकर शांतिधाम और सुखधाम में जा रहे हो। बाप ही मुक्ति जीवन मुक्ति का रास्ता बताते हैं। मधुर मक्कले, नीवीग हले प्रपंचद गेटन दाटी शांतिधाम मत्तु सुखधामद कड़े होगुत्तिद्दीरि। ಬಾಬನೇ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾರೆ. ಪ್ರಶ್ನೆ, ವರ್ತಮಾನ ಸಮಯ ಸಬ್ಸೆ ಅಚ್ಚಾ ಕರಮ್ ಕೌನ್ ಸಾ ಹೇ? ಸಬ್ಸೆ ಅಚ್ಚಾ ಕರಮ್ ಹೇ ಮನ್ಸಾ ವಾಚಾ ಕರ್ಮಣ ಅಂಧೋ ಕಿ ಲಾಟಿ ಬನನ ತುಮ್ ಬಚ್ಚೋ ಕೋ ವಿಚಾರ ಸಾಗರ್ ಮಂಥನ್ ಕರ್ನ ಚಾಹಿಯೆ ಕಿ ಐಸಾ ಕೌನ್ ಸಾ ಶಬ್ದ ಲಿಖೆ ಜೋ ಮನುಷ್ಯೋ ಕೋ ಗರ್ವ ಮುಕ್ತಿ ಕಾ ಆ ಜೀವನ್ ಮುಕ್ತಿ ಕಾ ರಾಸ್ತಾ ಮಿಲ್ ಜಾಯೆ। मनुष्य सहज समझ ले कि यहाँ शांति सुख की दुनिया में जाने का रास्ता बताया जाता है। बाबू तिलस्कोटे वर्तमान समय वे कर्म यूदिंता वे कर्म आगे मनसा वाचा कर्मण कुरड़े ऊरगोल ऊरगोल मकड़ विचार सगर मंथन ಯಾವ ಶಬ್ದಗಳಿಂದ ಎಲ್ಲರಿಗೂ ಅರ್ಥ ಕೊಡುವಂತೆ ತಿಳಿಸ್ಕೊಡ್ಬೇಕಾಗಿದೆ, ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ಸಿಗಲಿ, ಮನುಷ್ಯ ಸಹಜವಾಗಿ ಅರಿತುಕೊಳ್ಳಲಿ, ಇಲ್ಲಿ ಶಾಂತಿ ಸುಖದ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುವಂತ ರಸ್ತೆಯನ್ನ ತೋರಿಸಲಾಗುವುದು ಎನ್ನುವುದನ್ನು ಅರಿತುಕೊಳ್ಳಬೇಕು ಅಂತ ಶಬ್ದಗಳನ್ನ ಹುಡುಕಿ ಬರೆಯಿರಿ. ಓಂ ಶಾಂತಿ. ಜಾದೂಗರ್ ಕಿ ಬತ್ತಿ ಸುನಾ ಹೇ? ಅಲ್ಲಾವುದ್ದೀನ್ ಕಿ ಬತ್ತಿ ಭೀ ಗಾಯಾ ಜಾತಾ ಹೇ? ಅಲ್ಲಾವುದ್ದೀನ್ ಕಿ ಬತ್ತಿ ವ ಜಾದೂಗರ್ ಕಿ ಬತ್ತಿ ಕ್ಯಾ ಕ್ಯಾ ದಿಖಾತೆ ಹೇ? ವೈಕುಂಠ ಸ್ವರ್ಗ ಸುಖಧಾಮವನ್ನು ತೋರಿಸ್ತದೆ ಜಾದೂಗರ್ ಅಲ್ಲಾವುದ್ದೀನನ ದೀಪ ಏನಾಗಿದೆ, ಗಾಯನ ಮಾಡಲಾಗ್ತದೆ. ಆ ಅಲ್ಲಾವುದ್ದೀನನ ಜಾದೂಗರ್ದ ದೀಪದಿಂದ ವೈಕುಂಠ ಸ್ವರ್ಗ ಸುಖಧಾಮವನ್ನು ತೋರಿಸಲಾಗ್ತದೆ. ಬತ್ತಿ ಕೋ ಪ್ರಕಾಶ್ ಕಹಾ ಜಾತಾ ಹೇ? अभी तो अंधियारा है ना, अब ये जो प्रकाश दिखाने के लिए बच्चे प्रदर्शनी मेले करते हैं, इतना खर्चा करते हैं, माता मारते हैं, पूछते हैं बाबा इनका नाम क्या रखे, यहाँ बॉम्बे को कहते हैं गेटवे ऑफ इंडिया, स्टीमर पहले बॉम्बे में ही आते हैं, दिल्ली में भी इंडिया गेट है, अब अपना यह है गेट ऑफ मुक्ति जीवन मुक्ति, दो गेट से न हमेशा गेट दो होते हैं, इन और आउट, एक से आना दूसरे से जाना, यहाँ भी ऐसे है, हम नई दुनिया में आते हो फिर पुरानी दुनिया से बाहर निकल अपने घर चले जाते हैं, परंतु वापस आप ही तो नहीं जा सकते क्योंकि घर को भूल गए हैं, गाइड चाहिए, वो भी हमको मिला है जो रास्ता बताते हैं। ಬಾಬಾ ತಿಳಿಸ್ಕೊಡ್ತಿದ್ದಾರೆ ಅಲ್ಲಾವುದ್ದೀನ ಬತ್ತಿಯಿಂದ ಮುಖಾಂತರ ವೈಕುಂಠ ಸ್ವರ್ಗ ಸುಖಧಾಮವನ್ನ ತೋರಿಸಲಾಗ್ತದೆ. ಈಗಂತೂ ಎಲ್ಲೆಲ್ಲೂ ಸಹ ಕತ್ತಲು. ಬಾಬಾ ಈಗ ಮಕ್ಕಳಿಗೆ ಪ್ರಕಾಶವನ್ನ ತೋರಿಸುವುದಕ್ಕೋಸ್ಕರ ಪ್ರದರ್ಶನಿ ಮೇಳ ಇತ್ಯಾದಿ ಮಾಡಲಾಗ್ತದೆ, ಇಷ್ಟೆಲ್ಲ ಖರ್ಚು ಮಾಡಲಾಗ್ತದೆ. ಆದರೆ ಬಾಬನಿಗೆ ಕೇಳ್ತಾರೆ, ಬಾಬಾ ಇದಕ್ಕೇನು ಹೆಸರಿಡಬೇಕು ಅಂತ. ಬಾಂಬೆಯಲ್ಲಿ ಗೇಟ್ವೇ ಆಫ್ ಇಂಡಿಯಾ ಇದೆ, ದೆಹಲಿಯಲ್ಲಿ ಇಂಡಿಯಾ ಗೇಟ್ ಇದೆ, ಮತ್ತು ಎರಡೆರಡು ಗೇಟ್ ಇರ್ತದೆ, ಇನ್ ಆ್ಯಂಡ್ ಔಟ್ ಒಳಗಡೆ ಬರೋದಕ್ಕೆ ವಾಪಸ್ ಹೋಗೋದಕ್ಕೆ. ಅದೇ ರೀತಿಯಾಗಿ ಮುಕ್ತಿ ಜೀವನ್ ಮುಕ್ತಿಯ ಎರಡು ಗೇಟ್, ಮೊದಲು ನಾವು ಸತ್ಯುಗದಲ್ಲಿ ಹೋಗ್ತೀವಿ, ಆಮೇಲೆ ಕಲಿಯುಗ ಮುಗಿದಾದ ಮೇಲೆ ಹಳೆ ಪ್ರಪಂಚದಿಂದ ವಾಪಸ್ ನಮ್ಮ ಮನೆಗೆ ಹೋಗ್ತೀವಿ. ಪರಂತು ವಾಪಸ್ ಆಪ್ ಹಿ ಹಮ್ ಜಾ ನಹೀ ಸಕ್ತೆ, ನಮ್ಮಷ್ಟಿಗೆ ನಾವೇ ವಾಪಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ, ಮನೆಯನ್ನ ಮರ್ತು ಬಿಟ್ಟಿದ್ದೇವೆ, ಗೈಡ್ ಬೇಕಾಗ್ತದೆ. ಈಗ ಬಾಬಾ ಗೈಡ್ ಬಂದಿದ್ದಾರೆ, ಮಕ್ಕಳಿಗೆ ಗೊತ್ತಿದೆ ಈಗ ಬಾಬಾ ನಮಗೆ ಮುಕ್ತಿ ಜೀವನ್ ಮುಕ್ತಿ ಶಾಂತಿ ಮತ್ತು ಸುಖದ ರಸ್ತೆಯನ್ನ ತೋರಿಸ್ತಾರೆ. ತೋ ಗೇಟ್ ಆಫ್ ಶಾಂತಿಧಾಮ ಸುಖಧಾಮ ಲಿಕ್ಕೆ ಎಂದ ಶಾಂತಿಧಾಮ ಸುಖಧಾಮಕ್ಕೆ ಗೇಟ್ ಈ ರೀತಿ ಬರೆಯೋದ ಅಂತ ಮಕ್ಕಳು ಕೇಳ್ತಾರೆ. ವಿಚಾರ ಸಾಗರ್ ಮಂಥನ್ ಕರ್ನ ಹೋತಾ ಹೇನ ಬಹುತ್ ಕ್ಯಾಲಾ ಚಲತೆ ಹೇ ಮುಕ್ತಿ ಜೀವನ್ ಮುಕ್ತಿ ಕಿಸ್ಕೋ ಕಹಾ ಜಾತಾ
वो अभी कोई को पता नहीं है। शांति और सुख तो सभी चाहते हैं, शांति भी हो और धन दौलत भी हो, वहां तो होता ही है सतयुग में। तो नाम लिख दे गेट ऑफ शांति धाम और सुख धाम, अथवा गेट ऑफ प्यूरिटी पीस प्रॉस्पेरिटी। ये तो अच्छी अक्षर है, तीनों ही यहाँ नहीं है तो इस पर फिर समझाना भी पड़े। नई दुनिया में ये सब था ಅಂದ ಬಾಬಾವನಿಗೆ ಮಕ್ಕಳು ಕೇಳ್ತಾರೆ ಮುಕ್ತಿ ಜೀವನ್ ಮುಕ್ತಿಯ ಗೇಟ್ ಅಂತ ಬರೆಯೋದ ಪ್ರದರ್ಶನಗಳಲ್ಲಿ, ಅಥವಾ ಗೇಟ್ ಆಫ್ ಶಾಂತಿಧಾಮ ಮತ್ತು ಸುಖಧಾಮ ಅಂತ ಬರೆಯೋದ, ಅಥವಾ ಗೇಟ್ ಆಫ್ ಪ್ಯೂರಿಟಿ ಪೀಸ್ ಅಂಡ್ ಪ್ರಾಸ್ಪರಿಟಿ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಸತ್ಯುಗದಲ್ಲಿ ಪವಿತ್ರತೆ ಶಾಂತಿ ಮತ್ತು ಸಂಪತ್ ಪರಿತ ಎಲ್ಲವೂ ಸಹ ಇತ್ತು. ಆದ್ರಿಂದ ಬರೆಯಬಹುದು ನೈ ದುನಿಯಾಮೆ ಸಬತ. नई दुनिया की स्थापना करने वाला है पतित पावन गॉड फादर, तो जरूर हमको इस पुरानी दुनिया से निकल कर जाना पड़े। ये हड़े प्रपंच दिंद नावीग मने वापस हो बेकागिदे। तो ये गेट हुआ ना प्यूरिटी पीस प्रॉस्पेरिटी का। बाबा को ये नाम अच्छा लगता है, बाबा गेट ऑफ प्यूरिटी पीस एंड प्रॉस्पेरिटी, बहुत वल्ले शब्द अंत बाबन के हिड़स्तरे। आप वास्तव में उसकी ओपनिंग तो शिव बाबा करते हैं, परंतु हम ब्राह्मणों द्वारा कराते हैं। बाबा हेल्थ गेट ऑफ प्यूरिटी पीस प्रॉस्पेरिटी गेट अन्न ओपन माड़ोंतवरु वास्तविकवागि शिव बाबा आगिदारे, आदरे ब्राह्मणर मुखांतर माडिस्तीनि। दुनिया में ओपनिंग सेरेमनी तो बहुत होती रहती है ना, कोई हॉस्पिटल की करेंगे, कोई यूनिवर्सिटी की करेंगे, यहाँ तो एक ही बार होती है और इस समय ही होती है, तो इसलिए विचार किया जाता है। ಲೌಕಿಕದಲ್ಲಿ ಅನೇಕರು ಅನೇಕ ಉದ್ಘಾಟನೆ ಆಸ್ಪತ್ರೆಗಳು ವಿಶ್ವವಿದ್ಯಾಲಯಗಳು ಉದ್ಘಾಟನೆ ಮಾಡ್ತಾರೆ, ಆದರೆ ಸಂಗಮ ಯುಗದಲ್ಲಿ ಒಂದೇ ಒಂದು ಬಾರಿಗೆ ಬಾಬಾ ಗೇಟ್ ಆಫ್ ಪ್ಯೂರಿಟಿ ಪೀಸ್ ಪ್ರಾಸ್ಪರಿಟಿ ಓಪನ್ ಮಾಡ್ತಾರೆ. ಬಾಪ್ ಕಹತೆ ಹೇ ತುಮ್ ಬಾಹರ್ ಕೈ ಜಾ ನಹೀ ಸಕ್ತೆ. ಬ್ರಹ್ಮ ಬಾಬಾ ಆಕರ್ ಉದ್ಘಾಟನ್ ಕರೆ, ಬಾಪ್ ದಾದಾ ದೋನೋ ಕೋ ಬುಲಾಯಿ. ಬ್ರಹ್ಮ ಬಾಬಾ ಉದ್ಘಾಟನೆ ಮಾಡಲಿ, ಬಾಪ್ ದಾದಾ ಇಬ್ಬರು ಬರಲಿ, ಆದರೆ ಬಾಬೋರೆಂತೂ ಬಾಹರ್ ಕೈ ಜಾ ನಹೀ ಸಕ್ತೆ. ಉದ್ಘಾಟನ್ ಕರ್ನೆ ಕೆ ಲಿಯೆ ಜಾಯೆ ವಿವೇಕ್ ನಹೀ ಕೇತಾ ಕಾಯ್ದಾ ನಹೀ. ಯೇ ತೋ ಕೋಯಿ ಭೀ ಕೋ ಸಕ್ತೆ ಹೇ, ಅಖಬಾರ್ ಮೇ ಭೀ ಪಡೆಗಾ ಪ್ರಜಾಪಿತಾ ಬ್ರಹ್ಮ ಕುಮಾರ್ ಕುಮಾರಿಯಾ. ಯೇ ನಾಮ ಭೀ ಬಡಾ ಅಚ್ಚಾ ಹೇ ನಾ, ಪ್ರಜಾಪಿತಾ ತೋ ಸಬ್ಕಾ ಬಾಪ್ ಹೋ ಗಯಾ. ಬಾಬೋರ್ ಹೇಳ್ತಾರೆ ಬ್ರಹ್ಮ ತಂದೆ ಶಿವ ಬಾಬಾ ಇಬ್ಬರು ಉದ್ಘಾಟನೆ ಮಾಡೋದಕ್ಕೆ ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾರೇ ಓಪನ್ ಮಾಡಿ ಪೇಪರ್ನಲ್ಲಿ ಹೆಸರು ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿ ಅಂತ ಬರ್ತದೆ. ಪ್ರಜಾಪಿತ ಎಂದರೆ ಎಲ್ಲರ ಪಿತ, ಯಾ ಕೊಯಿ ಕಮ್ ಹೇ ಕ್ಯಾ. ಆಫಿರ್ ಬಾಪ್ ಖುದ್ ಸೆರೆಮನಿ ಕರಾತೆ ಹೇ, ಕರನ್ ಕರಾವನ್ ಹಾರ್ ಹೇ ನಾ. ಬುದ್ಧಿ ಮೇ ರೇನಾ ಚಾಹಿಯೇ, ಹಮ್ ಸ್ವರ್ಗಕ್ಕೆ ಸ್ಥಾಪನಾ ಕರ್ ರಹೇ ಹೇ, ತೋ ಕಿತನಾ ಪುರುಷಾರ್ಥ ಕರ್ ಶ್ರೀಮತ್ ಪರ್ ಚಲನಾ ಚಾಹಿಯೇ. ಬಾಬೋರು ಹೇಳ್ತಿದ್ದಾರೆ ಈಗ ಸ್ವರ್ಗದ ಸ್ಥಾಪನೆಯನ್ನ ಬಾಬಾ ಮಾಡ್ತಾ ಇದ್ದಾರೆ. ಅಂದಮೇಲೆ ನಾವು ಮಕ್ಕಳು ಶ್ರೀಮತದ ಅನುಸಾರ ಎಷ್ಟೊಂದು ಪುರುಷಾರ್ಥ ಮಾಡಬೇಕು. ವರ್ತಮಾನ ಸಮಯ ಮನ್ಸ ವಾಚ ಕರ್ಮಣ ಸಬ್ಸೆ ಅಚ್ಚಾ ಕರಂತೋ ಏಕಿ ಹೇ ಅಂದೋಂಕಿ ಲಾಟಿ ಬನನ ಗಾತೆ ಬಿ ಹೇ ಹೇ ಪ್ರಭು ಅಂದೋಂಕಿ ಲಾಟಿ ಸಬ್ ಅಂದೇಹಿ ಅಂದೇ ಹೇ. ತೋ ಬಾಪ್ ಆಕರ್ ಲಾಟಿ ಬಂತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಮನ್ಸ ವಾಚ ಕರ್ಮಣ ಎಲ್ಲದಕ್ಕಿಂತ ಒಳ್ಳೆ ಕರ್ಮ ಇದೊಂದೇ ಆಗಿದೆ, ಕುರುಡರಿಗೆ ಮಾರ್ಗದರ್ಶನ ತೋರಿಸಿ. ಈ ಜಗತ್ತಿನಲ್ಲಿ ಎಲ್ಲರೂ ಸಹ ಕುರುಡರು, ಹೇ ಪ್ರಭು ಅಂದೋಕಿ ಲಾಟಿ ಅಂತ ಭಕ್ತರು ಗಾಯನ ಮಾಡ್ತಾರೆ. ಬಾಬಾ ಈಗ ಲಾಟಿ ಆಗಿದ್ದಾರೆ. ಜ್ಞಾನಕ ತೀಸ ನೇತ್ರ ದೇತೆ ಹೇ ಜಿಸ್ಸೆ ತುಮ್ ಸ್ವರ್ಗಮೇ ನಂಬರ್ ವಾ ಪುರುಷಾರ್ಥನುಸಾರ್ ಜಾತೆ ಹೋ. ಬಾಬೋರೀಗ ಮೂರನೇ ಕಣ್ಣನ್ನ ತೆರಿತಾ ಇದ್ದಾರೆ. ಇದರಿಂದ ನೀವೀಗ ಏನಾಗ್ತೀರಿ ಎಂದರೆ ಕುರುಡರಿಗೆ ಊರುಗಾಲಾಗ್ತೀರಿ. ನಂಬರ್ ವಾರ್ತೋ ಹೇ ಹಿ ಯಾ ಬಹುತ್ ಬಡಿ ಬೇಹದ್ ಕಿ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಹೇ ಸಮಜಾಯಾ ಜಾತಾ ಹೇ ಆತ್ಮಾವೋ ಕಾ ಬಾಪ್ ಪರಂಪಿತಾ ಪರಮಾತ್ಮ ಪತಿತ್ ಪಾವನ್ ಹೇ ತುಮ್ ಉಸ್ ಬಾಪ್ ಕೋ ಯಾದ್ ಕರೋ ತೋ ಸುಖದಾಮ್ ಚಲೇ ಜಾಯೆಂಗೆ. ಆತ್ಮಗಳ ತಂದೆ ಪರಂಪಿತಾ ಪರಮಾತ್ಮ ಪತಿತ ಪಾವನ ಆಗಿದ್ದಾರೆ, ಆ ತಂದೆಯನ್ನ ನೆನಪು ಮಾಡಿ ಸುಖಧಾಮಕ್ಕೆ ಹೋಗ್ತೀರಿ. ಯಾ ಹೇ ಹೆಲ್ ಇನ್ಕೋ ಹೆವೆನ್ ನಹಿ ಕಹೆಂಗೆ, ಹೆವೆನ್ ಮೇ ಹೈ ಹಿ ಏಕ ಧರಂ
भारत स्वर्ग था, दूसरा कोई धर्म नहीं था, यह सिर्फ याद करे यह भी मनमना भव है। ಭಾರತ ದೇಶದಲ್ಲಿ ಸ್ವರ್ಗ ಇತ್ತು, ಸ್ವರ್ಗದಲ್ಲಿ ಒಂದೇ ಧರ್ಮ ಇತ್ತು, ಇನ್ಯಾವ ಧರ್ಮ ಇರಲಿಲ್ಲ, ಇದನ್ನು ನೆನಪು ಮಾಡಿದರೂ ಸಹ ಮನ್ಮನಾಭವ ಹಮ್ ಸ್ವರ್ಗಮೇ ಸಾರೇ ವಿಶ್ವಕ್ಕೆ ಮಾಲಿಕ್ ತೇ ಇತನಾ ಭಿ ಯಾದ್ ನಹಿ ಪಡ್ತಾ ಹೇ ಬುದ್ಧಿ ಮೇ ಹೇ ಹಮಕೋ ಬಾಪ್ ಮಿಲಾ ಹೇ ತೋ ವೋ ಖುಷಿ ರೇನಿ ಚಾಹಿಯೇ ಪರಂತು ಮಾಯಾ ಭಿ ಕಮ್ ನಹಿ ಹೇ ನಮ್ಮ ಬುದ್ಧಿಯಲ್ಲಿರಬೇಕು ಬಾಬಾ ಬಂದಿದ್ದಾರೆ ಬಾಬಾ ಸಿಕ್ಕಿದ್ದಾರೆ ಖುಷಿ ಇರಬೇಕಾಗಿದೆ ಆದರೆ ಮಾಯೆನೂ ಕಡಿಮೆ ಇಲ್ಲ ಐಸಾ ಬಾಪಕ ಬನ್ಕರ್ ಫಿರ್ ಬಿ ಇತನಿ ಖುಷಿ ಮೇ ನಹಿ ರಹತೆ ಹೇ ಗುಟ್ಕೆ ಕಾತೆ ರಹತೆ ಹೇ ಮಾಯಾ ಗಡಿ ಗಡಿ ಬಹುತ್ ಗುಟ್ಕೆ ಖಿಲಾತೆ ಹೇ ಶಿವ ಬಾಬಾ ಕಿ ಯಾದ್ ಬುಲಾ ದೇತಿ ಹೇ ಖುದ್ ಬಿ ಕೇತೆ ಹೇ ಯಾ ಟೇರ್ತಿ ನಹಿ ಹೇ ಬಾಪ್ ಗುಟ್ಕಾ ಖಿಲಾತೆ ಹೇ ಜ್ಞಾನ ಸಾಗರ್ ಮೇ ಮಾಯಾ ಫಿರ್ ಗುಟ್ಕಾ ಖಿಲಾತೆ ಹೇ ವಿಷಯ ಸಾಗರ್ ಮೇ ಬಾಬಾ ಜ್ಞಾನ ಸಾಗರದಲ್ಲಿ ಮುಳುಗಿಸ್ತದೆ ತೇಲಿಸ್ತದೆ ಆದರೆ ಮಾಯೆ ಬಂದು ವಿಷಯ ಸಾಗರದಲ್ಲಿ ಮುಳುಗಿಸ್ತದೆ ಬಡಾ ಖುಷಿ ಮೇ ಗುಟ್ಕಾ ಕಾನೆ ಲಗ್ ಪಡ್ತೆ ಹೇ ಬಾಪ್ ಕೇತೆ ಹೇ ಶಿವ ಬಾಬಾ ಕೋ ಯಾದ ಕರೋ ಮಾಯಾ ಫಿರ್ ಬುಲಾ ದೇತಿ ಹೇ ಬಾಪ್ ಕೋ ಯಾದ ಹಿ ನಹಿ ಕರ್ತೆ ಬಾಪ್ ಕೋ ಜಾನ್ತೆ ಹಿ ನಹಿ ದುಃಖ ಹರ್ತಾ ಸುಖ ಕರ್ತಾ ತೋ ಪರಂಪಿತಾ ಪರಮಾತ್ಮ ಹೇನಾ ಓ ಹೈ ಹಿ ದುಃಖ ಹರನೆ ವಾಲಾ ಯಾ ಫಿರ್ ಗಂಗಾ ಮೇ ಜಾಕರ್ ಡುಬ್ಕಿ ಲಗಾತೆ ಹೇ ಸಮಸ್ತೆ ಹೇ ಗಂಗಾ ಪತಿತ್ ಪಾವನಿ ಹೇ ಸತ್ಯುಗ್ ಮೇ ಗಂಗಾ ಕಿ ಗಂಗಾ ಕೋ ದುಃಖದನಿ ಪಾಪ ಕಷ್ಟನಿ ನಹಿ ಕಹೆಂಗೆ ಸಾಧು ಸಂತಾದಿ ಸಬ್ ಜಾಕರ್ ನದಿಯೋ ಕೆ ಕಿನಾರೆ ಬೈಠತೆ ಹೇ ಸಾಗರ್ ಕೆ ಕಿನಾರೆ ಕ್ಯೋ ನಹಿ ಬೈಠತೆ ಹೇ ಅಭಿ ತುಮ್ ಬಚ್ಚೆ ಸಾಗರ್ ಕೆ ಕಿನಾರೆ ಬೈಠೆ ಹೋ ಢೇರ್ ಕೆ ಢೇರ್ ಬಚ್ಚೆ ಸಾಗರ್ ಪಾಸ್ ಜಾತೆ ಹೇ ಫಿರ್ ಸಮಸ್ತೆ ಹೇ ಸಾಗರ್ ಸೆ ನಿಕ್ಲೆ ಹುಯಿ ಯಹ ಛೋಟಿ ಬಡಿ ನದಿಯಾ ಭಿ ಹೇ ಬ್ರಹ್ಮಪುತ್ರ ಸಿಂಧ್ ಸರಸ್ವತಿ ಎ ಭಿ ನಾಮ ರಕ್ಕೆ ಹುಯೆ ಹೇ ಬಾಬಾ ತಿಳಿಸ್ಕೊಡ್ತಿದ್ದಾರೆ ಸ್ವರ್ಗದಲ್ಲಿ ಗಂಗಾ ನದಿ ನಮ್ಮ ಪಾವನ ಮಾಡ್ತಾಳೆ ಪಾಪ ಕಟ್ ಮಾಡ್ತಾಳೆ ಅಂತ ಹೇಳೋದಿಲ್ಲ ಈ ಕಲಿಯುಗದಲ್ಲಿ ಮಾತ್ರ ಮನುಷ್ಯ ಹೇಳ್ತಾರೆ ಸತ್ಯುಗದಲ್ಲೂ ಸಹ ಗಂಗಾ ನದಿ ಪಾಪ ಹರಣಿ ಅಂತ ಹೇಳೋದಿಲ್ಲ ಬಾಬಾವ್ರು ಹೇಳ್ತಾರೆ ಎಲ್ಲರೂ ಹೋಗಿ ನದಿಗಳ ಹತ್ತಿರ ಕುಳಿತುಕೊಳ್ತಾರೆ ಆದರೆ ಸಾಗರನ ಹತ್ತಿರ ಯಾಕೆ ಹೋಗೋದಿಲ್ಲ ನೀವು ಮಕ್ಕಳೀಗ ಸಾಗರನ ದಡದಲ್ಲಿ ಬಂದಿದ್ದೀರಿ ರಾಶಿ ರಾಶಿ ಮಕ್ಕಳು ಈಗ ಸಾಗರನ ಹತ್ತಿರ ಬಂದಿದ್ದೀರಿ ಸಾಗರನಿಂದ ಜನ್ಮ ಪಡೆದಂತ ನಾವು ಚಿಕ್ಕ ದೊಡ್ಡ ನದಿಗಳಾಗಿದ್ದೇವೆ ಬ್ರಹ್ಮಪುತ್ರ ನದಿ ಸಿಂಧು ನದಿ ಸರಸ್ವತಿ ನದಿ ಇತ್ಯಾದಿ ಗಾಯನ ಮಾಡಲಾಗ್ತದೆ ಬಾಪ್ ಸಮಜಾತೆ ಹೇ ಬಚ್ಚಿ ತುಮೆ ಮನ್ಸಾ ವಾಚಾ ಕರ್ಮಣ ಬಹುತ್ ಬಹುತ್ ಧ್ಯಾನ ರಕ್ಕನಾ ಹೇ ಕಭಿ ಬಿ ತುಮೆ ಕ್ರೋಧ ನಹಿ ಆನಾ ಚಾಹಿಯೇ ಕ್ರೋಧ ಪೆಹಲೆ ಮನ್ಸಾ ಮೇ ಆತಾ ಫಿರ್ ವಾಚಾ ಕರ್ಮಣಾ ಮೇ ಬಿ ಆ ಜಾತಾ ಹೇ ಯಹ ತೀನ್ ಕಿಡ್ಕಿಯಾ ಇಸ್ಲಿಯೇ ಬಾಪ್ ಸಮಜಾತೆ ಹೇ ಮೀಟೆ ಬಚ್ಚೆ ವಾಚಾ ಅಧಿಕ ನಹಿ ಚನಾವೋ ಶಾಂತ ಮೇ ರಹೋ ವಾಚಾ ಮೇ ಆಯೇ ತೋ ಕರ್ಮಣಾ ಮೇ ಬಿ ಆ ಜಾಯೇಗಾ ಗುಸ್ಸಾ ಪೆಹಲೆ ಮನ್ಸಾ ಮೇ ಆತೆ ಹೇ ಫಿರ್ ವಾಚಾ ಕರ್ಮಣಾ ಮೇ ಆತಾ ಹೇ ತೀನೋ ಕಿಡ್ಕಿಯೋ ಸೆ ನಿಕಲ್ತಾ ಹೇ ದ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮನ್ಸಾ ವಾಚಾ ಕರ್ಮಣ ಬಹಳ ಎಚ್ಚರಿಕೆಯಿಂದ ಇಡೀ ಈ ಮೂರರ ಮುಖಾಂತರ ಕ್ರೋಧ ಬರ್ತದೆ ಕ್ರೋಧ ಮೊದಲು ಮನಸ್ಸಿನಲ್ಲಿ ಬರ್ತದೆ ನಂತರ ವಾಚಾ ಕರ್ಮಣದಲ್ಲೂ ಬರ್ತದೆ ಈ ಮೂರು ಕಿಟಕಿಗಳನ್ನು ಜಾಸ್ತಿ ಉಪಯೋಗಿಸ್ಬೇಡಿ ವಾಚಾದಲ್ಲಿ ಅಧಿಕವಾಗಿ ಬರಬೇಡಿ ಶಾಂತಿಯಲ್ಲಿ ಇರಿ ವಾಚಾದಲ್ಲಿ ಬಂದರೂ ಸಹ ಕರ್ಮಣದಲ್ಲಿ ಬರ್ಕೂಡ್ದು ಸಿಟ್ಟು ಮೊದಲು ಮನ್ಸಾದಲ್ಲಿ ಬಂದು ನಂತರ ವಾಚಾ ಕರ್ಮಣದಲ್ಲಿ ಬರ್ತದೆ ಮೂರು ಕಿಟಕಿಗಳಿಂದ ಹೊರಡ್ತದೆ ಪೆಹಲೆ ಮನ್ಸಾಮಿ ಆಯೇಗ ದುನಿಯಾ ವಾಲೆ ತೋ ಏಕ್ ದೋಕೋ ದುಃಖ ದೇತೆ ರೇತೆ ಹೇ ಲಡತೆ ಜಗಡತೆ ರೇತೆ ಹೇ ತುಮಕೋ ತೋ ಕೊಯ್ಕೋ ಬಿ ದುಃಖ ನಹಿ ದೇನಾ ಹೇ ಕ್ಯಾಲ್ ಬಿ ನಹಿ ಆನಾ ಚಾಹಿಯೇ ಸೈಲೆನ್ಸ್ ಮೇ ರೇನಾ ಬಡಾ ಅಚ್ಚಾ ಹೇ ಬಾಬೋ ತಿಳಿಸ್ಕೊಡ್ತಿದ್ದಾರೆ ಪ್ರಪಂಚದ ಜನ ಹೊಡೆದಾಡ್ತಾರೆ ಸಿಟ್ಟು ಮಾಡ್ತಾರೆ ದುಃಖ ಕೊಡ್ತಾರೆ ನಿಮಗೆ ದುಃಖ ಕೊಡುವಂಥ ಸಂಕಲ್ಪನೂ ಬರ್ಕೊಡ್ದು ಸೈಲೆನ್ಸ್ನಲ್ಲಿ ಇರಿ ತೋ ಬಾಪಾಕ ಸ್ವರ್ಗಕ ಅಥವಾ ಸುಖ ಶಾಂತಿಕ ಗೇಟ್ ಬದಲಾತೆ ಹೇ ಬಾಬಾ ಈಗ ಬಂದು ಸ್ವರ್ಗ ಅಥವಾ ಸುಖ ಶಾಂತಿಯ ಗೇಟನ್ನು ತಿಳಿಸ್ಕೊಡ್ತಾರೆ ಬಚ್ಚೋಂಕೋ ಹೀ ಬದಲಾತೆ ಹೇ ಬಚ್ಚೋಂಕೋ ಕೇತೆ ಹೇ ತುಂಬಿ ಅವರೋಂಕೋ ಬದಲಾವೋ ಪ್ಯೂರಿಟಿ ಪೀಸ್ ಪ್ರಾಸ್ಪರಿಟಿ ಹೋತಿ ಹೇ ಸ್ವರ್ಗಮೇ
ಭಾವ ತಿಳಿಸ್ಕೊಡ್ತಿದ್ದಾರೆ, ಎಲ್ಲರಿಗೂ ತಿಳಿಸ್ಕೊಡಿ ಸತ್ಯುಗದಲ್ಲಿ ಪವಿತ್ರತೆ ಶಾಂತಿ ಮತ್ತು ಸಂಪತ್ತು ಹೇಗಿರ್ತದೆ. ಏ ಮಹಾಭಾರತ ಲಡಾಯಿ ಬಿ ಗೇಟ್ ಕೋರ್ತಿ ಹೇ, ಮಹಾಭಾರತದ ಯುದ್ಧವೂ ಸಹ ಸ್ವರ್ಗದ ದ್ವಾರವನ್ನು ತೆರೆಯುತ್ತದೆ. ಬಾಬಾ ಕಾ ವಿಚಾರ ಸಾಗರ್ ಮಂಥನ್ತೋ ಚಲ್ತಾ ಹೀನಾ ಕ್ಯಾ ನಾಮ ರಕೇ, ಸವೇರೆ ವಿಚಾರ ಸಾಗರ್ ಮಂಥನ್ ಕರ್ನೆ ಸೇ ಮಕ್ಕನ್ ನಿಕಲ್ತಾ ಹೇ, ಅಚ್ಚಿ ರಾಯ ನಿಕಲ್ತಿ ಹೇ, ತಬ್ ಬಾಬಾ ಗೇತೆ ಹೇ ಸವೇರೆ ಉಟ್ ಬಾಪ್ ಕೋ ಯಾದ ಕರೋ, ಆ ವಿಚಾರ ಸಾಗರ್ ಮಂಥನ್ ಕರೋ ಕ್ಯಾ ನಾಮ ರಖಾ ಜಾಯ್, ವಿಚಾರ ಕರ್ನಾ ಚಾಹಿಯೇ ಕೊಯ್ ಕಾ ಅಚ್ಚಾ ವಿಚಾರ ಬಿ ನಿಕಲ್ತಾ ಹೇ, ಅವ ತುಮ್ ಸಮಸ್ತೆ ಹೋ ಪತಿತ್ ಕೋ ಪಾವನ್ ಬನನಾ ಮಾನಾ, ನರಕ ವಾಸಿ ಸೇ ಸ್ವರ್ಗ ವಾಸಿ ಬನಾನಾ, ದೇವತಾಯೇ ಪಾವನ್ ಹೇ ತಬ ತೋ ಉನ್ಕೆ ಆಗೇ ಮಾತಾ ಟೇಕ್ತೇ ಹೇ. ಬಾಬ ತಿಳಿಸ್ಕೊಡ್ತಿದ್ದಾರೆ, ಬೆಳಗ್ಗೆ ಬೆಳಗ್ಗೆ ಎದ್ದು ಬಾಬನ ನೆನಪು ಮಾಡಿ ವಿಚಾರ ಸಾಗರ ಮಂಥನ ಮಾಡಿ ಒಳ್ಳೆ ಹೆಸರು ಯಾವುದು ಇರಬೇಕು ಅಂತ ಪತಿತರನ್ನ ಪಾವನವರನ್ನಾಗಿ ಬಾಬ ಮಾಡ್ತಾ ಇದ್ದಾರೆ. ನರಕವಾಸಿಗಳನ್ನ ಸ್ವರ್ಗವಾಸಿಗಳನ್ನಾಗಿ ಮಾಡ್ತಿದ್ದಾರೆ. ದೇವತಾಯೇ ಪಾವನ್ ಹೇ ತಪ್ತ ಉನ್ಕೆ ಹಾಗೆ ಮಾತಾ ಟೇಕ್ತಾ ಹೇ. ತುಮ್ಮ ಬಿ ಕಿಸ್ಕೋ ಮಾತಾ ನಹಿ ಟೇಕ್ ಸಕ್ತೆ ಹೋ ಕಾಯ್ದಾ ನಹಿ, ಬಾಕಿ ಯುಕ್ತಿ ಸೇ ಚಲನಾ ಹೋತಾ ಹೇ. ಬಾಬೋರ್ ಹೇಳ್ತಾರೆ, ನೀವು ಯಾರಿಗೂ ತಲೆ ಬಾಗುವ ಅವಶ್ಯಕತೆ ಇಲ್ಲ, ಆದರೆ ಬಹಳ ಯುಕ್ತಿಯಿಂದ ನಡೆಯಬೇಕು. ಸಾಧು ಸಂತರು ತಮ್ಮನ್ನ ಬಹಳ ಶ್ರೇಷ್ಠ ಪವಿತ್ರ ಅಂತ ತಿಳ್ಕೊಳ್ತಾರೆ, ಅನ್ಯರಿಗೆ ಅಪವಿತ್ರ ನೀಚರು ಅಂತ ತಿಳ್ಕೊಳ್ತಾರೆ. ತುಂಬ ಬಲ್ ಜಾನ್ತೆ ಹೋ ಹಮ್ ಸಬ್ಸೆ ಊಂಚೆ ಪರಂತು ಕೊಯಿ ಹಾಥ್ ಜೋಡೆ ತೋ ರೆಸ್ಪಾಂಡ್ ದೇನಾ ಪಡೆ. ಆದರೆ ಸಂಗಮ ಯುಗದಲ್ಲಿ ನಿಮ್ಮ ಮಕ್ಕಳಿಗೆ ಗೊತ್ತು, ನೀವು ಎಲ್ಲರಿಗಿಂತಲೂ ಶ್ರೇಷ್ಠ ಇದ್ದಾರೆ. ಹರಿ ಓಂ ತತತ್ವಂ ಅಂತ ಹೇಳ್ತಾರೆ, ಅಥವಾ ಕರ್ಣಾಪಡೆ ತತ್ ಸತ್ ಅಂತ ಹೇಳ್ತಾರೆ, ಕೈ ಜೋಡಿಸ್ತಾರೆ. ನೀವು ರಿಪುಟನ್ನಾಗಿ ಮಾಡಬೇಕು. ಯುಕ್ತಿ ಸೆ ನೈ ಚಲೆಂಗೆ ತೋ ಓ ಹಾತ್ ನೈ ಆಯಂಗೆ, ಬಡಿ ಯುಕ್ತಿಯಾ ಚಾಹಿಯೆ. ಜಬ್ ಮೌತ್ ಸಿರ್ ಪರ್ ಆತಾ ಹೇ ತೋ ಸಭಿ ಭಗವಾನ್ ಕಾ ನಾಮ ಲೇತೆ ಹೇ, ಆಜ್ಕಲ್ ಇತ್ಫಾಕ್ ತೋ ಬಹುತ್ ಹೋತೆ ರಹೆಂಗೆ. ಐಸ್ತೆ ಐಸ್ತೆ ಆಗ ಫೈಲ್ತಿ ಹೇ, ಆಗ ಶುರು ಹೋಗಿ ವಿಲಾಯತ್ ಸೇ, ಫಿರ್ ಐಸ್ತೆ ಐಸ್ತೆ ಸಾರಿ ದುನಿಯಾ ಜಲ್ ಜಾಯೇಗಿ. ಬಾಬೋರ್ ಹೇಳ್ತಾರೆ, ತಲೆಯ ಮೇಲೆ ಸಾವು ತೂಗಾಡ್ತಾ ಇದೆ. ಸಾಯುವಂಥ ಸಮಯದಲ್ಲಿ ಎಲ್ಲರೂ ಭಗವಂತನ ಹೆಸರನ್ನು ತೆಗೆದುಕೊಳ್ತಾರೆ. ನಿಧಾನವಾಗಿ ಬೆಂಕಿ ಎಲ್ಲ ಕಡೆ ಹರಡ್ತದೆ. ಮೊದಲು ವಿದೇಶದಲ್ಲಿ ಈ ಬೆಂಕಿ ಪ್ರಾರಂಭವಾಗಿ ಇಡೀ ಪ್ರಪಂಚನೇ ನಿಧಾನವಾಗಿ ಸುಟ್ಟೋಗ್ತದೆ. ಪಿಚಾಡಿ ಮೇ ತುಂ ಬಚ್ಚೆ ಹೀ ರ ಜಾತೆ ಹೋ, ಕೊನೆಗೆ ನೀವು ಮಕ್ಕಳು ಮಾತ್ರ ಉಳಿದ್ಕೊಳ್ತೀರಿ. ತುಮಾರಿ ಆತ್ಮ ಪವಿತ್ರ ಹೋ ಜಾತಿಯೇ ತೋ ಫಿರ್ ತುಮಕೋ ವಾ ನೈ ದುನಿಯಾ ಮಿಲ್ತಿ ಹೇ. ಯಾವಾಗ ನೀವು ಆತ್ಮಗಳು ಪವಿತ್ರ ಆಗ್ತೀರಿ ಆಗ ನಿಮಗೆ ಹೊಸ ಪ್ರಪಂಚ ಸಿಗ್ತದೆ. ದುನಿಯಾ ಕ ನಯಾ ಗೇಟ್ ತುಂ ಬಚ್ಚೊಂಕೋ ಮಿಲ್ತಾ ಹೇ. ಬಾಬೋರ್ ಹೇಳ್ತಾರೆ, ಹೊಸ ಪ್ರಪಂಚದ ಗೇಟ್ ನಿಮಗೆ ಸಿಗ್ತದೆ. ತುಮ್ ರಾಜ್ಯಕರ್ತೆ ಹೋ, ಅಲ್ಲಾವುದ್ದೀನ್ ಕಿ ಬತ್ತಿ ಬಿ ಮಶೂರ್ ಹೇನಾ, ನೋಟ್ ಐಸಾ ಕರ್ನೆ ಮೇ ಕಾರುನ್ ಕಾ ಖಜಾನಾ ಮಿಲ್ ಜಾತಾ ಹೇ, ಹೇ ಬಿ ಕರೋ ಬರೋಬರ್. ಜಾದೂ ಅಲ್ಲಾವುದ್ದೀನನ ಬತ್ತಿಯ ಜಾದೂ ಅಂತ ಫೇಮಸ್ ಆಗಿದೆ. ಮತ್ತು ಕೈ ತಿಕ್ಕಿದಾಗ ಅಪಾರವಾದ ಖಜಾನೆ ಸಿಕ್ಬಿಡ್ತದೆ. ತುಮ್ ಜಾನ್ತೆ ಹೋ ಅಲ್ಲಾ ಅವಲದ್ದಿನ ಜಟ್ ಇಶಾರೆ ಸೆ ಸಾಕ್ಷಾತ್ಕಾರ ಕರಾತೆ ಹೇ, ಸಿರ್ಫ ತುಮ ಶಿವ ಬಾಬಾ ಕೋ ಯಾದ ಕರೋ ತೋ ಅಬ್ ಸಬ್ ಸಾಕ್ಷಾತ್ಕಾರ ಹೋ ಜಾಯಂಗೆ. ಶಿವ ಬಾಬನನ್ನ ನೆನಪು ಮಾಡಿ ಸರ್ವ ಖಜಾನೆಗಳಿಂದ ಸಂಪತ್ ಪರಿತ ಆಗ್ತೀರಿ. ನವದಾ ಭಕ್ತಿ ಸೇವಿ ಸಾಕ್ಷಾತ್ಕಾರ ಹೋತಾ ಏನಾ, ಯಾ ತುಮಕೋ ಏಮ್ ಆಬ್ಜೆಕ್ಟ್ ಕಾ ಸಾಕ್ಷಾತ್ಕಾರ ತೋ ಹೋತಾ ಹೀ ಹೇ, ಫಿರ್ ತುಮ ಬಾಬಾ ಕೋ ಸ್ವರ್ಗ ಕೋ ಬಹುತ್ ಯಾದ ಕರೆಂಗೆ, ಗಡಿ ಗಡಿ ದೇಖ್ತೇರೆ ಹೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಈಗ ಈ ಗುರಿ ಮತ್ತು ಉದ್ದೇಶ ಸಾಕ್ಷಾತ್ಕಾರ ಆಗ್ತದೆ. ಆಗ ಬಾಬಾ ಮತ್ತು ಸ್ವರ್ಗವನ್ನು ನೆನಪು ಮಾಡ್ತಾ ಇರ್ತೀರಿ, ಕ್ಷಣ ಕ್ಷಣವೂ ನೋಡ್ತಾ ಇರ್ತೀರಿ. ಜೋ ಬಾಬಾಕಿ ಆದ್ಮೇ ಅವ್ರ ಜ್ಞಾನಮೇ ಮಸ್ತ್ ಹೊಂಗೆ, ವಹಿ ಅಂತಕ್ಕೆ ಸಭೆ ಸೀನ್ ಸಿನರಿ ದೇಖ್ ಸಕೆಂಗೆ. ಬಡಿ ಮಂಜಿಲ್ ಹೇ ಅಪನೇ ಕೋ ಆತ್ಮ ಸಮಜ್, ಬಾಪ್ ಕೋ ಯಾದ ಕರ್ನಾ ಮಾಸಿ ಕಾ ಘರ್ ನಹೀ ಹೇ, ಬಹುತ್ ಮೆಹನತ್ ಹೇ ಯಾದ ಹಿ ಮುಖ್ಯ ಹೇ. ಬಾಬಾ ಹೇಳ್ತಿದ್ದಾರೆ, ಬಾಬನನ್ನ ನೆನಪು ಮಾಡಿ, ಜ್ಞಾನದಲ್ಲಿ ಯಾರು ಮಸ್ತಾಗಿರ್ತಾರೆ ಅವರೇ ಅಂತಿಮದಲ್ಲಿ ಎಲ್ಲ ದೃಶ್ಯಗಳನ್ನು ನೋಡೋದಕ್ಕೆ ಸಾಧ್ಯ.
ಬಹಳ ಉನ್ನತವಾದ ಗುರಿಯಾಗಿದೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದುಕೊಂಡು ಬಾಬಾನನ್ನು ನೆನಪು ಮಾಡಿ. ಇದು ಚಿಕ್ಕಮ್ಮನ ಮನೆ ಅಲ್ಲ, ಬಹಳ ಪರಿಶ್ರಮ ಮಾಡಬೇಕಾಗಿದೆ. ಬಾಬಾನನ್ನು ನೆನಪು ಮಾಡೋದೇ ಮುಖ್ಯ ಆಗಿದೆ. ಬಾಬಾ ದಿವ್ಯ ದೃಷ್ಟಿದಾತ ಆಗಿದ್ದಾರೆ ಮತ್ತು ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಭಕ್ತಿ ಮಾರ್ಗಮೇ ತೀವ್ರ ವೇಗ ಸೆ ಯಾತ್ ಕರ್ತೆ ತೋ ಸಾಕ್ಷಾತ್ಕಾರ ಹೋತಾ ಹೇ ಅಪನಿ ಮೇನಸ್ಸೆ ಜೈಸೆ ದಿವ್ಯ ದೃಷ್ಟಿದಾತ ಬನ್ ಜಾತೆ ಹೇ. ಭಕ್ತಿ ಮಾರ್ಗದಲ್ಲಿ ಬಹಳ ಕಠಿಣವಾದ ತಪಸ್ಸು ಮಾಡಿದಾಗ ಸಾಕ್ಷಾತ್ಕಾರ ಆಗ್ತದೆ. ತುಂಬಿ ಯಾತ್ಕೆ ಮೆಹನತ್ ಸೆ ರಹೆಂಗೆ ತೋ ಬಹುತ್ ಖುಷಿ ಮೇ ರಹೆಂಗೆ ಆ ಸಾಕ್ಷಾತ್ಕಾರ ಹೋತಿ ರಹೆಂಗೆ ಏ ಸಾರಿ ದುನಿಯಾ ಭೂಲ್ ಜಾಯ್. ಬಾಬಾ ತಿಳಿಸ್ಕೊಡ್ತಿದ್ದರೆ ನೆನಪು ಮಾಡುವಂಥ ಪರಿಶ್ರಮದಲ್ಲಿ ಇರಿ, ಬಹಳ ಖುಷಿ ಸಿಗ್ತದೆ, ಸಾಕ್ಷಾತ್ಕಾರನೂ ಆಗ್ತದೆ. ಈ ಇಡೀ ಪ್ರಪಂಚವನ್ನೇ ಮರ್ತುಬಿಡಿ. ಮನ್ಮನ ಬಹು ಹೋಚಾಯಿಯೇ ಆ ಬಾಕಿ ಕ್ಯಾ ಚಾಯಿಯೇ. ಬಾಬಾ ತಿಳಿಸ್ಕೊಡ್ತಿದ್ದರೆ ಇಡೀ ಪ್ರಪಂಚವನ್ನು ಮರ್ತುಬಿಡಿ, ಮನ್ಮನ ಭಾವ ಆಗಿ. ಇನ್ನೇನು ಬೇಕಾಗಿದೆ? ಯೋಗ ಬಲದಿಂದ ಫಿರ್ ತುಮ್ ಅಪನ ಶರೀರ ಛೋಡ್ ದೇತೆ ಹೋ. ಆಮೇಲೆ ಯೋಗ ಬಲದಿಂದ ಶರೀರವನ್ನು ಬಿಟ್ಟು ಬಿಡ್ತೀವಿ. ಭಕ್ತಿ ಮೇ ಬಿ ಮೆಹನತ್ ಹೋತಿ ಹೇ ಇಸ್ಮೇ ಬಿ ಮೆಹನತ್ ಚಾಯಿ. ಭಕ್ತಿ ಮಾರ್ಗದಲ್ಲೂ ಸಹ ಪರಮಾತ್ಮನನ್ನು ಒಲಿಸ್ಕೊಳ್ಳೋದಕ್ಕೆ ಸಾಕ್ಷಾತ್ಕಾರ ಮಾಡೋದಕ್ಕೆ ಕಠಿಣ ತಪಸ್ಸು ಮಾಡಬೇಕಾಗ್ತದೆ. ಇಲ್ಲಿನೂ ಬಾಬಾನನ್ನು ನೆನಪು ಮಾಡೋದಕ್ಕೆ ಪರಿಶ್ರಮ ಮಾಡಿ. ಮೆಹನತ್ ಕಾರಾಸ್ತ ಬಾಬಾ ಬಹುತ್ ಫಸ್ಟ್ ಕ್ಲಾಸ್ ಬತಾತೆ ರೇತೆ ಹೇ ಅಪನೇ ಕೋ ಆತ್ಮ ಸಂಬಂಧ ಸೇಫಿ ದೇಹ ಕಾ ಬಾನಿ ನಹಿ ರಹೇಗಾ. ಬಾಬೋರ್ ಹೇಳ್ತಿದ್ದಾರೆ ಈಗ ಪರಿಶ್ರಮದ ಮಾರ್ಗ ಬಹಳ ಫಸ್ಟ್ ಕ್ಲಾಸ್ ಆಗಿ ಬಾಬಾ ತೋರಿಸ್ಕೊಡ್ತಾ ಇದ್ದಾರೆ. ಆತ್ಮ ಅಂತ ತಿಳಿದುಕೊಳ್ಳಿ, ದೇಹದ ಅಭಿಮಾನವನ್ನು ಮರ್ತುಬಿಡಿ. ಜೈಸೆ ಬಾಪ್ ಸಮಾನ್ ಬನ್ ಜಾಯಿಂಗೆ. ಬಾಬಾ ವಿದೇಹಿ, ನೀವು ಸಹ ದೇಹ ಬಾನನ್ನು ಬಿಟ್ಟುಬಿಡಿ. ಬಾಬನ ಸಮಾನ ವಿದೇಹಿಯಾಗಿ ಸಾಕ್ಷಾತ್ಕಾರ ಕರ್ತೆ ರಹೆಂಗೆ. ಖುಷಿ ಬಿ ಬಹುತ್ ರಹೇಗಿ. ರಿಸಲ್ಟ್ ಸಾರಿ ಪಿಚಾಡಿ ಕಿ ಗಾಯಿ ಹುಯಿ ಹೇ ಅಪನೆ ನಾಮ ರೂಪ ಸೆ ಬಿ ನ್ಯಾರ ಹೋನಾ ಹೇ ತೋ ಫಿರ್ ದೂಸರೋ ಕೆ ನಾಮ ರೂಪ ಕೋ ಯಾದ ಕರ್ನೆ ಸೆ ಕ್ಯಾ ಹಾಲತ್ ಹೋಗಿ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ನಿಮ್ಮ ನಿಮ್ಮದೇ ನಾಮರೂಪವನ್ನು ಮರ್ತುಬಿಡಿ ಎಂದ ಮೇಲೆ ಬೇರೆ ದೇಹದಾರಿಗಳ ನಾಮರೂಪವನ್ನು ನೆನಪು ಮಾಡಿದರೆ ಏನು ಸ್ಥಿತಿ ಆಗ್ಬೋದು? ಈ ಜ್ಞಾನ ಬಹಳ ಸಹಜ. ಪ್ರಾಚೀನ ಭಾರತ ಅಂತ ಮಹಿಮೆ ಮಾಡಲಾಗ್ತದೆ. ಜಾದು ಉಸ್ಮೆಹೆ, ಎಲ್ಲ ಜಾದು ಈ ಪ್ರಾಚೀನ ಭಾರತದ ಯೋಗದಲ್ಲೇ ಇದೆ. ಬಾಬಾನೇ ಸಮಜಾಯ ಹೇ ಬ್ರಹ್ಮಜ್ಞಾನಿ ಬಿ ಐಸೆ ಶರೀರ ಚೋಡ್ತೆ ಹೇ ಹಮ್ ಆತ್ಮ ಹೇ ಪರಮಾತ್ಮ ಮೇ ಲೀನ್ ಹೋನಾ ಹೇ ಲೀನ್ ಕೊಯಿ ಹೋತಾ ನಹಿ ಹೇ ಹೇ ಬ್ರಹ್ಮಜ್ಞಾನಿ. ಬಾಬಾನೇ ದೇಖಾ ಹೇ ಬೈಠೆ ಬೈಠೆ ಶರೀರ ಛೋಡ್ ದೇತೆ ಹೇ ವಾಯುಮಂಡಲ್ ಬಡಾ ಶಾಂತ ರೇತಾ ಹೇ ಸನ್ನಾಟ ಹೋ ಜಾತಾ ಹೇ ಸನ್ನಾಟಾ ಬಿ ಉನ್ಕೋ ಬಾಸೇಗಾ ಜೋ ಜ್ಞಾನ ಮಾರ್ಗ ಮೇ ಹೋಂಗೆ ಶಾಂತ ಮೇ ರಹನೆ ವಾಲೆ ಹೋಂಗೆ. ಬಾಕಿ ಕೈ ಬಚ್ಚೆ ತೋ ಅಭಿ ಬೇಬಿಯಾ ಹೇ ಗಡಿ ಗಡಿ ಗಿರ್ ಪಡ್ತೆ ಹೇ ಇಸ್ಮೆ ಬಹುತ್ ಬಹುತ್ ಗುಪ್ತ ಮೆಹನತ್ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಕುಳಿತಂತಾನೆ ಇಚ್ಛಾಪೂರ್ವಕವಾಗಿ ಶರೀರವನ್ನು ಬಿಡ್ತಾ ಇದ್ದು ಎಲ್ಲೆಲ್ಲೂ ಸನ್ನಾಟ ಶಾಂತಿ. ಯಾವ ಮಕ್ಕಳು ಜ್ಞಾನಿಗಳಿದ್ದಾರೆ ಶಾಂತವಾಗಿರ್ತಾರೆ ಅವ್ರಿಗೇನೆ ಈ ಸತ್ಯ ಶಾಂತಿ ಸೈಲೆನ್ಸ್ ಅನುಭವ ಆಗ್ತದೆ. ಆದರೆ ಇನ್ನೂ ಅನೇಕ ಮಕ್ಕಳು ಬೇಬಿ ಆಗಿದ್ದಾರೆ, ಕ್ಷಣ ಕ್ಷಣಕ್ಕೂ ಬಿದ್ದೋಗ್ತಾ ಇರ್ತಾರೆ. ಇದರಲ್ಲಿ ಬಹಳ ಗುಪ್ತ ಪರಿಶ್ರಮ ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಪರಿಶ್ರಮ ಪ್ರತ್ಯಕ್ಷ ಕಂಡು ಬರ್ತದೆ. ಮಾಲಾ ಜಪಮಾಲೆಯನ್ನು ತಿರುಗಿಸ್ತಾ ಇರ್ತಾರೆ, ಕೊಠಡಿಯಲ್ಲಿ ಕುಳಿತುಕೊಂಡು ಭಕ್ತಿ ಮಾಡ್ತಿರ್ತಾರೆ. ಇಲ್ಲಿ ಮಾತ್ರ ನೀವು ನಡೆದಾಡ್ತಾ ಓಡಾಡ್ತಾ ಬಾಬಾನನ್ನು ನೆನಪು ಮಾಡ್ತಾ ಇರ್ತೀರಿ. ಕೊಯ್ಕೋ ಪತಾಪಡ್ನ ಸಖೇಕಿ ಏ ರಾಜಾ ಇಲ್ಲೇ ರಹೇ ಹೇ. ಬಾಬೋರ್ ಹೇಳ್ತಾರೆ ಇಲ್ಲಿ ಚಲತೆ ಫಿರ್ತೆ ಬಾಬಾನನ್ನು ನೆನಪು ಮಾಡ್ತಾ ಇರ್ತೀರಿ, ಮುಂದೆ ನೀವೇ ರಾಜ್ಯಭಾಗ್ಯವನ್ನು ಪಡ್ಕೊಳ್ತೀರಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಯೋಗದಿಂದಲೇ ಸಾರ ಹಿಸಾಬ್ ಕಿತಾಬ್ ಚುಕ್ತು ಕರ್ನ ಹೇ ಜ್ಞಾನ ಸೇ ತೊಡೆ ಹಿ ಚುಕ್ತು ಹೋತಾ ಹೇ. ಬಾಬಾ ಹೇಳ್ತಿದ್ದಾರೆ ಯೋಗದಿಂದಲೇ ನಮ್ಮ ಲೆಕ್ಕಾಚಾರ ಚುಕ್ತ ಆಗ್ತದೆ, ಜ್ಞಾನದಿಂದ ಚುಕ್ತ ಆಗೋದಿಲ್ಲ. ಹಿಸಾಬ್ ಕಿತಾಬ್ ಚುಕ್ತು ಹೋಗ ಯಾದ ಸೇ ಕರ್ಮ ಭೋಗ ಯಾದ ಸೇ ಚುಕ್ತು ಹೋಗ ಯಾ ಹೇ ಗುಪ್ತ ಬಾಬಾ ಸಬ್ ಕುಚ್ ಗುಪ್ತ ಸಿಕ್ಲಾತೆ ಹೇ ಅಚ್ಚಾ ಮೀಠೆ ಮೀಠೆ ಸಿಕ್ಕಲದೆ ಬಚ್ಚೋ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ.
ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಯೋಗ ಬಲದಿಂದ ನಮ್ಮ ಲೆಕ್ಕಾಚಾರವನ್ನ ಚುಕ್ತಾ ಮಾಡಿಕೊಳ್ಬೇಕಾಗಿದೆ. ಬಾಬಾ ಎಲ್ಲವನ್ನು ಗುಪ್ತವಾಗಿ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದಾರೆ. ಬಾಬಾನ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣಾಕೇರಿಯ ಮುಖ್ಯ ಸಾರ್: ಮನ್ಸಾ ವಾಚಾ ಕರ್ಮಣ ಕಭಿ ಭಿ ಕ್ರೋಧ ನಹಿ ಕರ್ನಾ ಹೇ. ಇನ್ ತೀನೋ ಕಿಟಕಿಯೋ ಪರ್ ಬಹುತ್ ಧ್ಯಾನ ರಖನಾ ಹೇ. ವಾಚಾ ಅಧಿಕ ನಹಿ ಚಲಾನಾ ಹೇ. ಏಕ್ ದೋ ಕೋ ದುಃಖ ನಹಿ ದೇನಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಮನವಚನ ಕರ್ಮದಿಂದ ಎಂದೂ ಕ್ರೋಧ ಮಾಡಬೇಡಿ. ಈ ಮೂರು ಕಿಟಕಿಗಳ ಬಗ್ಗೆ ಗಮನ ಇಟ್ಕೊಳ್ಳಿ ಮತ್ತು ಶಬ್ದದಲ್ಲೂ ಸಹ ಅಧಿಕವಾಗಿ ಬರಬೇಡಿ. ಒಬ್ಬರಿಗೊಬ್ಬರು ದುಃಖವನ್ನ ಕೊಡಬೇಡಿ. ಎರಡನೇದು, ಜ್ಞಾನ ಮತ್ತು ಯೋಗದಲ್ಲಿ ಮಸ್ತಾಗಿರಿ. ಅಂತ ಮಕ್ಕಳೇ ಅಂತಿಮ ಸೀನ್ ಸೀನರಿ ನೋಡ್ತಾರೆ. ಅಪನೇ ವಧು ಸೋಂಕೆ ನಾಮ ರೂಪಕೋ ಭೂಲ್ ಮಯ ಆತ್ಮ ಹೂಂ ಈ ಸ್ಮೃತಿ ಸೇ ದೇಹ ಬಾನುಕೋ ಸಮಾಪ್ತ ಕರ್ನಾ ಹೇ. ನಮ್ಮ ನಾಮರೂಪವನ್ನ, ಅನ್ಯದ ನಾಮರೂಪವನ್ನು ಮರೆತು ನಾನು ಆತ್ಮ ಹೂಂ ಈ ಸ್ಮೃತಿಯಲ್ಲೇ ಇರಿ. ಆಗ ದೇಹ ಬಾನ್ ಸಮಾಪ್ತಿ ಆಗ್ತದೆ. ಜ್ಞಾನ ಅವರ ಯೋಗಮೇ ಮಸ್ತರಹ ಅಂತಿಮ ಸೀನ್ ಸೀನರಿ ದೇಖನಿಹೇ. ವರದಾನ: ರುಹಾನಿ ಡ್ರಿಲ್ ಕೇ ಅಭ್ಯಾಸ ದ್ವಾರ ಫೈನಲ್ ಪೇಪರ್ ಮೇ ಪಾಸ್ ಹೋನೆ ವಾಲೆ ಸದಾ ಶಕ್ತಿಶಾಲಿ ಭವ. ಆತ್ಮೀಕ ಡ್ರಿಲ್ಲಿನ ಅಭ್ಯಾಸ ಮಾಡುತ್ತಾ ಅಂತಿಮ ಪೇಪರ್ನಲ್ಲಿ ಪಾಸ್ ಆಗುವಂತ ಸದಾ ಶಕ್ತಿಶಾಲಿ ಭವ. ಸರ್ವ ಬಿಮಾರಿಯೋ ಕಾ ಇಲಾಜ್ ಎಕ್ಸಸೈಜ್ ಸಿಖಾತೆ ಹೇ. ಐಸೆ ಆತ್ಮಕೋ ಸದಾ ಶಕ್ತಿಶಾಲಿ ಬನಾನೆ ಕೇ ಲಿಯೇ ರುಹಾನಿ ಎಕ್ಸಸೈಜ್ ಕಾ ಅಭ್ಯಾಸ ಚಾಹಿಯೇ. ಚಾರೋ ಓರ್ ಕಿತನಾ ಭಿ ಹಲಚಲ್ ಕಾ ವಾತಾವರಣ ಹೋ ಲೇಕಿನ್ ಆವಾಜ್ ಮೇ ರಹತೆ ಆವಾಜ್ ಸೇ ಪರಿಸ್ಥಿತಿ ಕಾ ಅಭ್ಯಾಸ ಕರೋ. ಮನ್ ಕೋ ಜಹಾ ಔರ್ ಜಿತನಾ ಸಮಯ ಸ್ಥಿತ ಕರ್ನೆ ಚಾಹೋ ಉತನಾ ಸಮಯ ವಹಾ ಸ್ಥಿತ ಕರ್ ಲೋ ತಬ್ ಶಕ್ತಿಶಾಲಿ ಬನ್ ಫೈನಲ್ ಪೇಪರ್ ಮೇ ಪಾಸ್ ಹೋ ಜಾಯಂಗೆ. ಇಡೀ ವಿಶ್ವದಲ್ಲಿ ಎಂಥದೇ ಹಲಚಲ್ಲಿನ ವಾತಾವರಣ ಇರಲಿ, ನೀವು ಮಾತ್ರ ಶಬ್ದ ಪ್ರಪಂಚದಿಂದ ದೂರ ಆಗಿ ಪರಿಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ. ಮನಸ್ಸನ್ನು ಎಲ್ಲಿ ಎಷ್ಟು ಸಮಯ ಸ್ಥಿತ ಮಾಡಬೇಕೋ ಅಷ್ಟು ಸಮಯ ಸ್ಥಿತ ಮಾಡಿ ಶಕ್ತಿಶಾಲಿಯಾಗಿ ಆಗ ಫೈನಲ್ ಪೇಪರ್ನಲ್ಲಿ ಪಾಸ್ ಆಗ್ತೀರಿ. ಶ್ಲೋಗನ್: ಅಪನೆ ವಿಕಾರಿ ಸ್ವಭಾವ ಸಂಸ್ಕಾರ ವ ಕರ್ಮಕ್ಕೋ ಸಮರ್ಪಣ ಕರ್ ದೇನಾ ಹಿ ಸಮರ್ಪಿತ್ ಹೋನಾ ಹೇ. ನಮ್ಮ ವಿಕಾರಿ ಸ್ವಭಾವ ಸಂಸ್ಕಾರಗಳನ್ನು ಕರ್ಮವನ್ನು ಸಮರ್ಪಣೆ ಮಾಡುವುದೇ ಸಮರ್ಪಿತ ಆಗುವುದು. ಅಚ್ಚ ಓಂ ಶಾಂತಿ.